ಖಾತರ್ ಗಾಡಿ ನಿಲ್ಸು. ಇನ್ನು ಸ್ಟೇಷನ್ ಬರ್ಲೇ ಇಲ್ವಲ್ಲ ಸರ್. ಸ್ಟೇಷನ್ನ ಮುಖ್ಯ, ನೀನು ಈ ಹಾಡನ್ನ ಕೇಳು, ನಾನು ಆ ಜಾಣೆನ ನೋಡ್ಕೊಂಡು ಬರ್ತೇನೆ. ಯಾ ದೂರದಿಂದ ಬಂದಂತ ಸುಂದರಾಂಗ ಜಾಣ, ನೋಟದಲ್ಲಿ ಸೂರ್ಯಗೊಂಡ ಅಂತರಂಗ. ಇವಳ ರೀತಿ ಹೇಗೋ ನ ಕಣೆ ನ ಕಣೆ. ಯಾರು ನೀವು? ಏನು? ಇಲ್ಲ, ಎಷ್ಟೊಂದು ಗಿಳಿಗಳು ಕಾಣಿಸ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ. ವಾವ್, ಫ್ರೀ ಬ್ರೇಕ್ಫಾಸ್ಟ್ ಸೇವೆನಾ? ಯಾಕೆ ನಿಮ್ಗಿದೆಲ್ಲ ಯಾಕೆ ಬೇಕು? ನೀವ್ ಯಾರು? ನಿಮ್ಗೇನ್ ಬೇಕು? ನಾನು ಏರಿಯಾ ಇನ್ಸ್ಪೆಕ್ಟರ್ ಕರ್ಣ. ಹೌದು, ಇದಕ್ಕೆಲ್ಲ ಎಷ್ಟು ಖರ್ಚಾಗುತ್ತೆ? ಬೆಳಗ್ಗೆ ಒಂದು 20 kilos, ಇವ್ನಿಂಗ್ ಒಂದು 20 kilos, ಸೊ ಅಪ್ರಾಕ್ಸಿಮೇಟ್ಲಿ 600 to 700 rupees. ಹಾಗಾದ್ರೆ 600 rupees ಅಂದ್ರೆ 30 ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ 18,000 rupees. ಬಾ, ಬರೀ ಗಿಳಿಗೋಸ್ಕರ ಇದರಿಂದ ಏನ್ ಸಿಗತ್ತೆ? ನೀವು ಆ 18,000 ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಇಡೋ ಸಂತೋಷಕ್ಕಿಂತ ಸ್ವಲ್ಪ ಜಾಸ್ತಿ ಸಂತೋಷನ ನನಗೆ ಸಿಗುತ್ತೆ. ನೀವೇನ್ ಯೋಚನೆ ಮಾಡಕ್ ಹೋಗ್ಬೇಡಿ. ಫೋಟೋ ತಗೊಳ್ಳ, ಫೋಟೋ. ಹೌದು, ಇದೇನಿದು ಇಷ್ಟೊಂದು ದೊಡ್ಡ ಗಿಳಿ? ಇದ್ರ ಹೆಸರು ಗಿಳಿ ಅಲ್ಲ, ಮಕಾವ್. ಮಕಾವ್? ಇವನ ಹೆಸರು ಮಕಾವ್ ಅಂತ ಇವನು ಗೊತ್ತಾ? ಅದ ಹೆಂಗ್ ಗೊತ್ತಾಗುತ್ತೆ? ಅದು ಅವನಲ್ಲ, ಅವಳು. ಅದೇನೇ ತೊಂದ್ರೆ, ಗಿಳಿಗೆ ತನ್ನ ಹೆಸರು ಗಿಳಿ ಅಂತ ಗೊತ್ತಿಲ್ಲ, ನಾಯಿಗೆ ತನ್ನ ನಾಯಿ ಅಂತ ಗೊತ್ತಿಲ್ಲ, ನಾವೇ ಎಲ್ಲದಕ್ಕೂ ಒಂದು ಹೆಸರು ಅಂತ ಇಟ್ಬಿಡ್ತೀವಿ ಅಲ್ವಾ? ಹೌದು, ನಿಮ್ ಹೆಸರೇನು? ಸಿಂಧು. ಸಿಂಧು, ನೈಸ್ ನೇಮ್. ನಾನು ಕರ್ಣ. ಹ್ಮ್, ಹೇಳ್ಬಿಟ್ರಲ್ಲ. ಓಕೆ ಸಿಂಧು, ನಾವು ಇನ್ಮೇಲೆ ಆಗಕ್ಕೆ ಸಿಗೋಣ. ನಾನು ಫೋಟೋಸ್ನೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ನಿನ್ನ ಫೋನ್ ನಂಬರ್ ಹೇಳು. ಪರವಾಗಿಲ್ಲ, ಥ್ಯಾಂಕ್ಸ್, ನನ್ನ ಹತ್ರ ತುಂಬ ಇದೆ. ಬೇರೆ ಏನಾದರೂ ತೊಂದರೆ ಆದರೆ ಪೊಲೀಸ್ ಅವರು ಬೇಕಾಗ್ತಾರೆ. ಆ ಥರ ಏನೂ ಇಲ್ಲ. ಓಕೆ, ಗುಡ್ ಗುಡ್ ಗುಡ್, ಸಿ ಯು, ಬಾಯ್. ಈ ಗಿಳಿನೇ ಬೋನ್ಗೆ ಹಾಕೊಂಡ್ಬಿಡ್ಬೇಕು. ನಮ್ಮ ಬೇಬೀಸ್ ನಾನ್ ವೆಜ್ ಕೂಡ ತಿನ್ನಲ್ಲ. ಏ ಸಿಂಧು, ಅದನ್ನ ಯಾರು ಎತ್ಕೊಂಡು ಹೋದ್ರು? ಅವ್ರ ಹೊಟ್ಟೆಗೆ ಬೆಂಕಿ ಬೀಳಲಿ. ಕಮಾನ್ ರಾಹುಲ್, ತೆಗ್ ಬಿಡ್ಬೇಕಂದ್ರೆ ಸೈಡಲ್ಲಿ ನಿಂತ್ಕೊ, ಇಲ್ಲಾಂದ್ರೆ ಕಚ್ಕೊಂಡು ಹೋಗ್ಬಿಡುತ್ತೆ, ಮೂಳೇನು ಸಿಗಲ್ಲ. ಯೋ, ಚೆನ್ನಾಗಿ ಎಳೆಯಯ್ಯ, ಎಗರ್ಲಿ. ಕಮಾನ್ ಅಲ್ಲೋಡು, ನಿಮ್ಮ ಅಮ್ಮ ಚಿಕ್ಕಮ್ಮ ಎಷ್ಟು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ಮೋಸ್ಟ್ ಕಸಾಯಿ ಕಾನೆಗೆ ಹೋಗ್ಬಿಟ್ಟಿತ್ತು, ಜಸ್ಟ್ ಎಸ್ಕೇಪ್. ಥ್ಯಾಂಕ್ ಯು. ಯಾರದು? ಇನ್ಸ್ಪೆಕ್ಟರ್ ಸರ್, ಇವರೇ ನಮ್ಮ ಬೇಬೀಸ್ನೆಲ್ಲ ಕಂಡು ಹಿಡಿದಿದ್ದು. ಓ, ಕಂಪ್ಲೇಂಟ್ ಕೊಟ್ಟು 4 ಗಂಟೆಲೆ ಹಿಡಿದ್ಬಿಟ್ರಾ? ಅದು ಅಷ್ಟೊಂದು ನಾಯಿಗಳನ್ನ ಪೊಲೀಸ್ ಇಷ್ಟು ಬೇಗ ಕಂಡು ಹಿಡಿದಿದ್ದು ಇಷ್ಟು ವಯಸ್ಸಲ್ಲಿ ಇವತ್ತೇ ನೋಡಿದ್ದು. ಅಜ್ಜಮ್ಮ, ಪೊಲೀಸರು ಬೇಗ ಹಿಡಿದ್ರೆ ಹೇಗೆ ಹಿಡಿದ್ರಿ ಅಂತ ಕೇಳ್ತೀರಾ? ಲೇಟಾಗಿ ಬಂದ್ರೆ ಪೊಲೀಸರು ಯಾವಾಗ್ಲೂ ಲೇಟಾಗಿ ಬರೋದು ಅಂತ ಹೇಳ್ತೀರಾ? ಪೊಲೀಸರು ಏನ್ ತಾನೇ ಮಾಡ್ಬೇಕು? ಡಾಗ್ಸ್ ಅಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಇಷ್ಟ ಆಗತ್ತಾನ? ನಾಯಿಗಳ ಜೊತೆನೆ ನಾನು ಬೆಳೆದಿದ್ದು. ಡಾಗ್ ಈಸ್ ಗ್ರೇಟ್. ನಾಯಿಗಳೇ ಈ ಪ್ರಪಂಚದಲ್ಲಿ ಅನ್ಕಂಡೀಷನಲ್ ಆಗಿ ಲವ್ ಮಾಡುವಂತ ಒಂದು ಜೀವ. ಅವುಗಳು ಬೇರೆ ನಾಯಿಗಳಿಗಿಂತ ನಮ್ಮಂತ ಮನುಷ್ಯರನ್ನೇ ತುಂಬಾನೇ ಇಷ್ಟಪಡುವಂತದ್ದು ಅಷ್ಟೇ ಯಾಕೆ? ನನ್ನನ್ನು ಕೇಳೋದಾದ್ರೆ ಈ ಪ್ರಪಂಚದಲ್ಲಿ ಬೆಸ್ಟ್ ಜೀವಿ ಮನುಷ್ಯ ಅಲ್ಲ, ನಾಯಿನೇ. ಸೊ ಇನ್ಮೇಲೆ ಏನೇ ತೊಂದರೆ ಆದ್ರೂ ಕಾಲ್ ಮಾಡು ಸಿಂಧು. ಬಾಯ್. ಕಾದರ್, ಏನ್ ನಡೀತಾ ಇದೆ ಕಾದರ್? ಅಲ್ಲಿ ಅಷ್ಟೊಂದು ಪಕ್ಕದಲ್ಲಿ ಕಾದರ್, ಏನ್ ನಡೀತಾ ಇದೆ ಅಲ್ಲಿ? ಯಾರವನು ನನ್ನ ಗಿಣಿನ ಮುಟ್ಟಿ ಮಾತಾಡ್ತಾ ಇದ್ದಾನೆ ಅವನಿಗೆ ನಾನು? ಸರ್ ಸರ್, ಏನ್ ಸರ್ ಇದು? ಏನ್ ಸರ್ ಗನ್ನೆಲ್ಲ ತೆಗಿತಿದ್ರು? ಅದು ನಡು ಬೀದಿಲಿ. ಕಾದರ್, ಅವಳು ನನ್ ಗಿಳಿ. ಕಾದರ್, ನನ್ ಗಿಳಿ, ಬೇರೆ ಯಾರಿಗೂ ಚಾನ್ಸೇ ಇಲ್ಲ, ಅವಳು ನನಗ್ ಮಾತ್ರ. ಏನ್ ಸರ್ ಇದು? ಹೊಸದಾಗೆ
ನಾನು ಹಾಗೇನೆ ಕದರ್ ಹಾಗೇನೆ. ಅವನನ್ನು ಅಯ್ಯೋ ಸರ್ ಬೇಡ ಸರ್ ಬೇಡ, ಏನೋ ಒಂದು ವಿಶೇಷ ನಡೀತಾ ಇದೆ ಸರ್. ಆ ಹುಡುಗ ಸೆಟಪ್ ನೋಡ್ತಿದ್ರೆ ಆ ಹುಡುಗಿಗೆ ಎಂಗೇಜ್ಮೆಂಟ್ ಅಂತ ಅನ್ಕೋತೀನಿ. ಎಂಗೇಜ್ಮೆಂಟ್ ಯಾರನ್ನ ಕೇಳಿದೆಲ್ಲ ಮಾಡ್ತಿದಾರ ಸರ್? ಆ ಹುಡುಗಿನೂ ಒಳ್ಳೆ ಹುಡುಗಿ, ಆ ಹುಡುಗನ್ ನೋಡಿದ್ರು ಒಳ್ಳೆ ಅಂತ ಕಾಣಿಸ್ತಾ ಇದ್ದಾನೆ. ಮ್ಯಾಚಿಂಗ್ ಏನೋ ಕರೆಕ್ಟ್ ಆಗಿದೆ ಸರ್. ಮ್ಯಾಚಿಂಗ್ ಮ್ಯಾಚಿಂಗ್ ಕರೆಕ್ಟ್ ಆಗಿದೆ ಅಲ್ಲ, ಬ್ಲೂ ಫಿಲಮ್ ಅಲ್ಲಿ ಆಕ್ಟ್ ಮಾಡೋ ತರ ಕಾಣಿಸ್ತಾ ಇದ್ದಾನೆ ಕಾದರ್. ಬಾ ನಾನು ಮ್ಯಾಚ್ ಮಾಡಿಬಿಡ್ತೀನಿ ಬಾ. ಸರ್ ನಿಂತ್ಕೊಳ್ಳಿ ಸರ್. ಹೇಯ್ ಯಾರಿವನು ಸಿಂಧು, ಯಾರಿವನು? ನಿನ್ಗೆ ಯಾಕೆ ಐಸ್ ಕ್ರೀಮ್ ತಿನ್ಸ್ತಾವನೆ? ನಿನಗೆ ಇವನು ಕರೆಕ್ಟ್ ಅಲ್ಲ. ತಮ್ಮ ಏನಾಯ್ತು? ಆಂಟಿ ಯಾರಿವನು ಅಷ್ಟೊಂದು ಹತ್ತಿರದಲ್ಲಿ ಅಂಟ್ಕೊಂಡಿದ್ದಾನೆ? ಯಾರಿವನು? ಇರಪ್ಪ ಅಜ್ಜಮ್ಮ ಯಾರಿವನು? ಇವನು ಇವನು ಹೋಗಿ ಸಿಂಧುಗೆ, ಇವರಿಬ್ಬರಿಗೂ ಮ್ಯಾಚೇ ಆಗಲ್ಲ. ಕಾದರ್ ಯಾರಿವನು? ಇವರಿಬ್ಬರಿಗೂ ಸೆಟ್ ಆಗಲ್ಲ ಅಲ್ಲ? ಸೆಟ್ ಆಗಲ್ಲ ಅದನ್ನೇ ಹೇಳಿದ್ದು. ಯಾರು ನೀನು? ಏಯ್ ನಿಮ್ಮಿಬ್ಬರಿಗೂ ಸೆಟ್ ಆಗಲ್ಲ. ಯಾರು ನೀನು? ಯಾರ ನೀನು? ಕಸಿನ್. ಕಸಿನ್ ಕಸಿನ ತಮ್ಮ 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 ಅಜ್ಜಮ್ಮ ತಮ್ಮ ಕಾದರ್ ತಮ್ಮ ಕಾದರ್ ನಾನು ಆಗ್ಲೇ ಹೇಳಿಲ್ಲ ತಮ್ಮ ನಾನು ಹೇಳಿಲ್ವ ಕಾದರ್ ತಮ್ಮ 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 ನಗು ನೋಡು ಮತ್ತೆ ಮುಟ್ಟಿದ್ರೆ ಕೊಂದು ಬಿಡ್ತೀನಿ. ತಮ್ಮ 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 ತಮ್ಮನೇ ತಾನೆ ತಮ್ಮ. ಇಲ್ಲೇನ್ ಮಾಡ್ತಾ ಇದೀಯಾ? ಯಾಕೆ ಬರಕ್ ಹೇಳ್ದೆ? ಊಟ ಆಯ್ತಾ? ತಿಂದೆ, ಬಟ್ ನಿನಗೋಸ್ಕರ ಮತ್ತೆ ತಿನ್ಬಹುದು. ಹಸಿವಾಗ್ತದೆ, ಹೋಗೋಣ ಹೋಗೋಣ ಬಾ. ನಾನು ಹೇಳಿದ್ನಲ್ಲ ಪೊಲೀಸ್ ಗಾಡಿ ಬೇಡ ಅಂತ. ಅಯ್ಯೋ ಮರ್ತ್ಬಿಟ್ಟೆ ಮರ್ತ್ಬಿಟ್ಟೆ, ಸಾರಿ 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 ಸಾರಿ. ಬೈಕು 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 ಒಂದ್ ಕಡೆ ಸ್ಪೀಡ್ ಬ್ರೇಕರ್ ಇಲ್ವಲ್ಲ. ಹಲೋ ಇರಿ, ನಾನು ಬರ್ತೀನಿ ಇರಿ. ಹಲೋ ಹಲೋ, ಏನೇ ಹೇಳ್ಬೇಕಂದ್ರೆ ನನ್ನ ಕೇಳಿ. ಯಾರ ಅವನು? ಅಯ್ಯೋ ಇವನಾ ಸರ್? ಅವರು ಸರ್? ಯಾರ ಅವಳು? ನಿಮ್ ಹುಡುಗಿನ ಸರ್? ಸೋಷಿಯಲ್ ಸರ್ವಿಸ್ ಸರ್. ಲಿಫ್ಟ್ ಕೇಳಿದ್ರು ಅದಕ್ಕೆ ಡ್ರಾಪ್ ಮಾಡಿದೆ. ನಿನ್ನ ಹತ್ರ ಲಿಫ್ಟ್? ಏನ್ ಮಾಡೋದು, ನನಗೂ ಅದೇ ಡೌಟ್ ಇದೆ. ಏನ್ ಅರ್ಜೆಂಟ್ ಅಂತ ಗೊತ್ತಿಲ್ಲ, ಹತ್ತದ್ಲು ಇಳ್ದೋದ್ಲು. ಸರಿ ಗಾಡಿ ಎಲ್ಲಿ ಕಂದೆ? ಹೆಂಗೆ ಸರ್, ಭಯಂಕರ ಸ್ಮಾರ್ಟ್ ಸರ್ ನೀವು. ಗಾಡಿ ಕೊಡು. ಏನ್ ಸರ್ ತ್ರಿಬಲ್ಸಾ? ನೀವೇ ರೂಲ್ಸ್ ಬ್ರೇಕ್ ಮಾಡ್ತೀರಾ? ಎತ್ಕೊಂಡು ಹೋಗಿ ನನ್ನ ಗಾಡಿ. ಅದನ್ನ ತಗೊಂಡ್ ಚೆನ್ನಾಗಿ ಸುತ್ತಾಡು, ಸಾಯಂಕಾಲ ತಂದು ಬಿಟ್ಬಿಡು. ಪಕ್ಕದ ಬ್ಯಾಂಕ್ ಅಲ್ಲಿ ನನ್ನ ಹೆಸರಲ್ಲಿ ಪೆಟ್ರೋಲ್ ಹಾಕಿಸ್ಕೋ, ಹೋಗು. ಸರ್ ಒಂದ್ ಸ್ಮಾಲ್ ಕರೆಕ್ಷನ್. ಏನು? ನಮ್ಮ ಊರಲ್ಲಿ ನಮ್ಮ ಅಜ್ಜಿಗೆ ತಿತಿ, ಜೀಪ್ ಎತ್ಕೊಂಡೋಗಿ ನಮ್ ಸ್ವಂತದವ್ರನ್ನೆಲ್ಲ ಕರ್ಕೊಂಡೋಗಿ ನಾಳೆ ಸಾಯಂಕಾಲ ತಂದ್ ಬಿಡ್ಲಾ? ಅದು ಪೊಲೀಸ್ ಜೀಪಾ ಇಲ್ಲ ಶೇರ್ ಆಟನೋ? ಓಕೆ ಸರ್, ಈ ವೈಟ್ ಸರ್ ಇಲ್ಲಿ ಸೂಪರ್ ಆಗಿದ್ದೀರಾ. ಸಾರಿ ಸರ್. ಏನ್ ಸ್ಪೆಷಲ್? ಇವಾಗ ಬೈಕ್ ಇಸ್ಕೊಂಡಿಯಲ್ಲ, ಅವ್ರು ಪೊಲೀಸ್ ಅಲ್ವಾ? ಪೊಲೀಸ್ ಆದ್ರೆ ಮಪ್ತಿಲಿದಾನೆ, ಅದ್ ಬಿಡು. ಏನ್ ಸ್ಪೆಷಲ್, ಸೂಪರ್ ಆಗಿದೆ ಈ ಜಾಗ. ಅವತ್ ನನ್ನ ನಾಯಿಗಳನ್ನ ಕದಕ್ಕೆ ಹೇಳಿದ್ದು ನೀನೆ ತಾನೆ? ಇರ್ಬೋದು. ಹೋಗೋಣ. ಏನು ಬರ್ಡೇ? ವಾವ್, ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಹೇಳು ಏನ್ ಬೇಕು? ಮೊಬೈಲ್ಸ್, ಗ್ಯಾಜೆಟ್ಸ್, ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್, ಸ್ಮಗ್ಲಿಂಗ್ ಗೂಡ್ಸ್ ಆದ್ರೂ ಓಕೆ. ಸಿಂಪಲ್ ಆಗಿರೋದೆಲ್ಲ ಬೇಡ, ಬೇಕು ಅಂದ್ರೆ ಕಾಸ್ಟ್ಲಿ ಆಗಿರೋದೇ ಕೇಳ್ತೀನಿ. ಬರ್ಡೇ ಬೇಬಿಗೆ ಏನಾದ್ರೂ ಕೊಡ್ಲೇಬೇಕಲ್ಲ, ಈಗ ನಿನ್ಗೊಂದು ಟ್ರೀಟ್ ಕೊಡ್ತೀನಿ ನೋಡು, ಅದನ್ನೇನು ಬೇಡ ಅಂತ ಹೇಳಬಾರ್ದು. ಸಿಂಧು, ಯಾವ ಫಿಶ್ ಬೇಕು? ಏನಕ್ಕೆ ಸುಟ್ಟಿರೋದ ಬೇಯಿಸಿರೋದ? ಐ ಹೇಟ್ ಕಿಲ್ಲಿಂಗ್ ಫಿಶಸ್. ಸರಿ, ಚಿಕನ್? ನೋ. ಮಟನ್? ನೋ. ಬೇರೆ ಇನ್ನೇನ್ ತಿಂತೀಯಾ? ಸುಡ್ತಾ ಇರೋ ಅನ್ನ, ಬಿಸಿ ಬಿಸಿ ಸಾರು. ಓಹೋ. ಪಲ್ಯ ಜೊತೆಗೆ ತುಪ್ಪ. ಸುಡ್ತಾ ಇರೋ ಹಪ್ಪಳ, ತರಕಾರಿ ಕೂಟು, ಮೊಸರು. ಅಷ್ಟೇನಾ? ಮರ ಗಿಡ ಯಾವ್ದು ಬೇಕಾಗಿಲ್ವಾ? ಹಾ ಮರ್ತ್ಬಿಟ್ಟೆ, ಎಳ್ಳೀರ್ ಪಾಯ್ಸ ನನ್ ಫೇವ್ರೇಟ್. ಸರಿ ನಾನ್ ತಿನ್ಲಾ? ನೋ. ಹೇಗಿದ್ರು ಸತ್ತೋಗಿದೆ, ಸಮುದ್ರಕ್ಕೂ ಹಾಕಕ್ಕಾಗಲ್ಲ, ಸಮುದ್ರ ಎಲ್ಲ ಗಲೀಜಾಗಿ ಬಿಡುತ್ತೆ. ನಮ್ಮ ನಂಬ್ಕೊಂಡ್ ಬಂದಿದೆ, ತಿನ್ಲಿಲ್ಲ ಅಂದ್ರೆ ಫೀಲ್ ಮಾಡ್ಕೋತಾವೆ ಸಿಂಧು.
ಬಟ್ರೆ ಸರ್ ಫಿಶ್ ಅಲ್ಲಿ ಏನೇನಿದೆ ಹೇಳಿ? ಕ್ಯಾಲಮರಿ ರೋಸ್, ಸ್ಮೋಕ್ಡ್ ಶೇರ್ ಫಿಶ್, ಬೇಕ್ಡ್ ಫಾರ್ಮ್ ಫ್ರೈ. ಕನ್ನಡದಲ್ಲಿ ಹೇಳಿ. ಬಾಂಗ್ಡಾ ಫ್ರೈ, ಸುಡೋ ಮತ್ತಿ, ಅಂಜಲು ಮತ್ತೆ ಬೂತಾಯಿ. ಎಲ್ಲದರಲ್ಲೂ ನಾಲ್ಕು ನಾಲ್ಕು ಪೀಸ್ ಕೊಡು. ಸಿಂಧು ನೀನು ಸರಿ ಟ್ರೈ ಮಾಡಿ. ಸಿಂಧು ಸಿಂಧು ಎಷ್ಟು ಧೈರ್ಯ ಇದೆ? ನನ್ನ ಹುಡುಗಿ ಮೇಲೆ ಕೈತೀರೋ? ನನ್ನ ಹುಡುಗಿ ಮೇಲೆ, ನನ್ನ ಹುಡುಗಿ ಮೇಲೆ ಕೈತೀರೋ? ನನ್ನ ಹುಡುಗಿ ಮೇಲೆ ಏನ್ ಅನ್ಕೊಂಡಿದ್ಯ ನೀನು? ಕರ್ಣ ನಿಲ್ಸು, ನಿಲ್ಸು, ಹಿಡ್ಕೊಡ್ರು ಅವ್ರನ್ನ. ಏಯ್ ಸಿಂಧು, ಏಯ್ ಯಾರೋ ಇದು. ಸರಿ 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 ಸಿದ್ದು, ಸಾರಿ ಬ್ರೋ, ಸಾರಿ ಸಾರಿ ಬ್ರೋ, ತಪ್ಪು ತಪ್ಪು ನಡೆದೋಯ್ತು ಬ್ರೋ. ಏನೇ ತಪ್ಪು? ಎಷ್ಟು ಧೈರ್ಯ ಇದೆ ನಮ್ಮ ಹುಡುಗಿ ಮೇಲೆ ಕೈ ಹಾಕ್ತೀನಿ ನೀನು? ನಿನ್ ಗರ್ಲ್ ಫ್ರೆಂಡಾ? ಸೂಪರ್ ಆಗಿದ್ದಾರೆ ಬ್ರದರ್. ಸಾರಿ ಸಾರಿ ತಂಗೆಮ್ಮ. ಏಯ್ ತಪ್ಪ ಕರ್ಕೊಂಡ್ ಬಂದ್ಬಿಟ್ಟಿದಾರಪ್ಪ. ಏಯ್ ಅವಳೆಲ್ಲೋ, ಅವಳೆಲ್ಲೋ, ಅವಳಲ್ಲಿ ಆ ಬೈಕ್ ಅಲ್ಲಿ ಇವಳೇ ಅಣ್ಣ ಇದ್ದಿದ್ದು. ಆ ಬೈಕ್ ಮೇಲೆ ಯಾವ ಹುಡುಗಿದ್ರು ಎತ್ಬಿಡ್ತೇನೋ? ನನ್ನ ಹುಡುಗಿ ಮೇಲೆ ಕೈತೇನೋ? ಸರಿ 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 ಬಿಡಯ್ಯ. ಸಾರಿ ಸಾರಿ ಬ್ರೋ, ಸಾರಿ. ಅದೇ ಹೇಳ್ತಾ ಇದ್ನಲ್ಲ, ಗೊತ್ತಿಲ್ದೆ ಆಗೋಯ್ತಂತ. ಅದ್ ಸರಿ, ನೀನೇನ್ ಆ ಬೈಕ್ ಅಲ್ಲಿ? ನಾನು ಅಷ್ಟೆಲ್ಲ ಹೇಳ್ತಾ ಇದ್ರು ಅವ್ರು ಹೇಗೆ ಮುಟ್ತಾರೆ? ಸಾರಿ ಸಾರಿ ಸಾರಿ. ಏಯ್ ಸಾರಿ ಕೇಳೋ. ಸಾರಿ ಅಂತೆ ಏನ್ರ? ಸಾರಿ 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 ಸಾರಿನಪ್ಪ, ನಾನ್ ಹೇಳ್ತಾ ಇದೀನಲ್ಲ, ಸಾರಿಮ್ಮ ಸಾರಿ. ನೀನು ನೀನು ಸಾಯಂಕಾಲ ಗೆಸ್ಟ್ ಹೌಸ್ ಬಂದ್ಬಿಡು, ನಾವಲ್ಲೇ ಮಾತಾಡೋಣ. ಏಯ್ ಅವಳು ಇಲ್ಲೇ ಎಲ್ಲೋ ಇರ್ಬೇಕು ಕಣ್ರೊ. ಸರಿಯಾಗಿ ನೋಡ್ರೊ, ಹುಡುಕ್ರೋ, ಸರಿಯಾಗಿ ಬಂದ್ರೋ ಬಂದ್ರೋ ಬಂದ್ರೋ. ಏನಿದು ಕೈ ಬ್ಲಡ್? ನನ್ಗೇನಾಗಿಲ್ಲ. ಸರಿ ಬಾ, ಹಾಸ್ಪಿಟಲ್ ಹೋಗೋಣ. ಏನಿಲ್ಲ, ಹೇಳ್ತಾ ಇದೀನಲ್ಲ ಬಾ. ಏನು ಆಗಲ್ಲ ಸಿಂಧು, ಬಾ, ಡಾಕ್ಟರ್ ಅಲ್ಲಿದ್ದಾರೆ. ಕೈಗೆ ಏಟ್ ಬಿದ್ದಿದೆ, ಬ್ಲಡ್ ಬರ್ತಾ ಇದೆ ನೋಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ನೋಡಿ ಹಣೆ ಮೇಲೆ. ಏನು ಆಗಿಲ್ಲ, ಸಣ್ಣ ಗಾಯ ಇದು. ಏನು ಇಲ್ವಾ ಬ್ಲಡ್? ಡಾಕ್ಟರ್ ಏನಾದ್ರೂ ಮಾಡಿ, ನೀವು ಸ್ಕ್ಯಾನಿಂಗ್ ಎಕ್ಸ್ರೇ ಎಲ್ಲ ಮಾಡಿ. ನೋಡ್ಕೊಳ್ತೀವಿ ಸರ್, ನೀವು ಅಲ್ಲಿ ವೇಟ್ ಮಾಡಿ, ಬನ್ನಿ ಮೇಡಮ್. ಏನಾಗಲ್ಲ ಸಿಧು, ನೋಡ್ತಾರೆ ಆಡ್ತಿದ್ದಾರೆ. ಏನಾಗಲ್ಲ ಸಿಂಧು, ಬನ್ನಿ ಸರ್. ಹೌದು ಇವರೇನೆ ನೀನ್ ಕೇಳಿದ ಗಿಫ್ಟ್ ಸಂಧ್ಯಾ. ಥ್ಯಾಂಕ್ ಯು, ನಿಮ್ಮಿಂದ ನಾನು ಉಸಿರಾಡ್ತಾ ಇದ್ದೀನಿ. ಹೇ ಇಟ್ಸ್ ಓಕೆ. ಏನ್ ನಡೀತು? ಅವ್ ಯಾಕೆ ನಿನ್ನ ಕೊಲ್ಲಕ್ ಬರ್ತಿದ್ದಾರೆ? ಪ್ಲೀಸ್ ಇವಾಗ ಅದ್ರ ಬಗ್ಗೆ ಮಾತ್ರ ಕೇಳಬೇಡಿ, ನಾನು ಹೇಳೋ ಪರಿಸ್ಥಿತಿಯಲ್ಲಿಲ್ಲ. ನಿನಗೇನೂ ಆಗಲ್ಲ, ಡೋ ವರಿ, ಹೀಲ್ ಟೇಕ್ ಕೇರ್. ಹೇ ನೀನು ಕೇಳಿದ ಗಿಫ್ಟ್ ಕೊಟ್ಟೆ ನನಗೆ, ತಗೋ. ವೈಟ್ ಶರ್ಟ್? ನಾನು ನಿಮ್ಗೆ ಹೇಳಿದ್ನಲ್ಲ ಇಷ್ಟ ಆಗಲ್ಲ ಅಂತ. ಪರವಾಗಿಲ್ಲ, ಹಿಡಿಸ್ದಾಗ ಹಾಕೋ. ಶರ್ಟ್ ಮಾತ್ರನ, ಬೇರೆ ಏನ್ ಬೇಕು? ಸಿಂಧು ನಾನು ಹೇಳ್ತಾ ಇದ್ದಿದ್ದು ನಿನ್ನೆವರೆಗೂ ಇದ್ದಂತ ಕಾರಣ, ಆ ಕ್ಯಾಮ್ರಾದಿಂದನೂ ದುಡ್ಡು ಮಾಡ್ಬೇಕು ಅಂತ ಅನ್ಕೊಂಡಿದ್ದವನು, ಹೀಗಾಗಿಲ್ಲ. ಅದಕ್ಕೆ ಕಾರಣ ನೀನೆ. ಚಿಕ್ಕ ವಯಸ್ಸಿಂದ ನನಗೆ ಯಾರೂ ಇರಲಿಲ್ಲ, ನನಗೆ ಯಾರೂ ಬೇಕಾಗೂ ಇಲ್ಲ ಅಂತ ಅನ್ಕೊಂಡಿದ್ದವನು. ಈ ಪ್ರಪಂಚಕ್ಕೆ ನಾನು ಏನು ಅಂತ ಗೊತ್ತಾಗಬೇಕು ಅಂದರೆ ಅದು ದುಡ್ಡಿನ ಮಾತ್ರ ಸಾಧ್ಯ ಅಂತ ಅನ್ಕೊಂಡಿದ್ದೆ. ನನಗೆ ಏನೆಲ್ಲ ಸಿಕ್ಕಲಿಲ್ಲ ಅಂತ ನಾನು ಕೊರಗ್ತಾ ಇದ್ನೋ ಅದೆಲ್ಲ ನಿನ್ನಿಂದ ಸಿಕ್ಕಿದೆ ನನಗೆ. ಇದೆಲ್ಲ ನೀನು ಆಕ್ಸೆಪ್ಟ್ ಮಾಡಲಿ ಅಂತ ಹೇಳ್ತಾ ಇಲ್ಲ, ಆದರೆ ನೀನು ನನ್ನ ಜೊತೆ ಇದ್ದರೆ ನಾನು ಒಳ್ಳೆಯವನಾಗಿರ್ತೀನಿ, ಅದನ್ನು ಹೇಳೋಣ ಅಂತಲೇ ಬಂದೆ. ಬೈ. ಹಲೋ ಸರ್. ಕಂಡಿಡ್ದಾಯ್ತು ಸರ್.
5 ನಿಮಿಷದಲ್ಲಿ ಬರ್ತೀನಿ.